ನಾ ಸಾಕಷ್ಟು ಜನ ಶಾಸಕರುಗಳು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಬೇಸರದಿಂದಲ್ಲ ಸೋ ಹೀಗಾಗಿ ಆ ಅತೃಪ್ತ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಸಾಕಷ್ಟು ನಿಗಮ ಮಂಡಳಿಗಳ ಆಯ್ಕೆ ಆಗಬೇಕಾಗಿರುವಂತದ್ದು ಅದರ ಜೊತೆಗೆ ಒಂದು ಕೆಲವೊಂದು ಸಂಪುಟ ದರ್ಜೆಯ ಸ್ಥಾನಮಾನ ಇರುವಂತ ಸ್ಥಾನಗಳಿದ್ವೆ ಅದು ದೆಹಲಿ ಪ್ರತಿನಿಧಿ ಸ್ಥಾನ ಅದಕ್ಕೆ ದೆಹಲಿ ಪ್ರತಿನಿಧಿಯಾಗಿ ಟಿ ವಿ ಜಯಚಂದ್ರ ಅವರನ್ನ ನೇಮಕ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಶಾಸಕ ಅಶೋಕ್ ಪಟ್ಟಣ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರು ಅವರನ್ನ ಮುಖ್ಯ ಸಚೇತಕರ ಹುದ್ದೆಗೆ ನೇಮಕ ಮಾಡುವಂತ ಸಾಧ್ಯತೆ ಇದೆ ವಿಧಾನಸಭೆಯ ಮುಖ್ಯ ಸಚೇತಕ ಹುದ್ದೆಗೆ ನಾ ಪರಿಷತ್ ಮುಖ್ಯ ಸಚೇತಕರಾಗಿ ಎಂಎಲ್ಸಿ ಹಾಗೆ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ನ್ಯೂಸ್ ಏಜೆನ್ಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತದೆ ಮಂತ್ರಿ ಸ್ಥಾನ ಸಿಗದೆ ಬೇಸರಗೊಂಡಿದ್ದಾರೆ ಸಾಕಷ್ಟು ಜನ ನಾಯಕರು ಸೊ ನಿಗಮ ಮಂಡಳಿಗೂ ಕೂಡ ನೇಮಕ ಮಾಡುವಂತ ಸಾಧ್ಯತೆ ಇದೆ ಆ ಪ್ರಕ್ರಿಯೆ ಯಾವಾಗ ಆಗುತ್ತೆ ಕಾದ್ ನೋಡಬೇಕಾಗಿದೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ವಿ ಟಿ ಬಿ ಜಯಚಂದ್ರ ಅಶೋಕ್ ಪಟ್ಟಣ್ ಸಲೀಂ ಅಹಮದ್ ಅವರು ಇನ್ನು ಆಡಳಿತ ಪಕ್ಷದ ನಾಯಕರು ಯಾರಾಗ್ತಾರೆ ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಕೂಡ ಇದೆ ಆದ್ರೆ ವಿಧಾನ ಪರಿಷತ್ತಿಂದ ಒಬ್ಬರೇ ಒಬ್ಬರನ್ನ ಸಚಿವರನ್ನಾಗಿ ಮಾಡಲಾಗಿರುವಂತ ಮಾಜಿ ಎಂಎಲ್ಸಿ ಆಗಿದ್ದಂಥವ್ರು ಬೋಸರಾಜ್ ಅವರು ಈಗಷ್ಟೇ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅವರೇ ಆಡಳಿತ ಪಕ್ಷದ ನಾಯಕರಾಗುವಂತ ಸಾಧ್ಯತೆ ಇದೆ ಬಿಕಾಸ್ ವಿಧಾನ ಪರಿಷತ್ತಿಂದ ಆಯ್ಕೆ ಆಗಿರುವಂತ ಏಕೈಕ ಎಂಎಲ್ಸಿ ಅವರು ತೆರಿಗೆಯಲ್ಲಿ ಜಿಎಸ್ಟಿ ಅಂತ ಇತ್ತು ಈಗ ವೈಎಸ್ಟಿ ತೆರಿಗೆ ಆಗಿದೆ ಅಂತ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಅವರನ್ನ ಹೆಸರನ್ನ ಎಳೆದು ತಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನು ಎಚ್ ಡಿ ಕೆ ಆರೋಪಕ್ಕೆ ಬಿಜೆಪಿ ದನಿಗೂಡಿಸಿದೆ ವೈಎಸ್ಟಿ ಮಾತ್ರ ಅಲ್ಲ ವಿಎಸ್ಟಿ ಕೂಡ ಇದೆ ಅಂದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಬಿಜೆಪಿಯ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಜಿ ಎಸ್ ಟಿ ಅನ್ನೋದು ಬಂತು ಈಗ ಈ ಸರ್ಕಾರದಲ್ಲಿ ಅದೆಂಥದ್ದು ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆಯಂತೆ ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ ದೇಶದಲ್ಲಿ ಜಿ ಎಸ್ ಟಿ ಬಂತು ಈಗ ನಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ ವೈಎಸ್ಟಿ ಅಂತ ಬಂದಿದೆಯಂತೆ ತೆರಿಗೆ ಸ್ವಲ್ಪ ಪತ್ತೆ ಹಚ್ಚಕ್ಕೆ ಟ್ರೈ ಮಾಡ್ತಾರೆ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂತ ಈ ವೈಎಸ್ಟಿ ಏನಿದೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಏನ್ ಹೇಳಿದ್ದಾರೆ ಅದ್ ನಿಜ ನನಗೆ ಇನ್ನೂ ಒಂದು ಟ್ಯಾಕ್ಸ್ ಗೊತ್ತಿದೆ ಅದೇನು ಅಂತ ಹೇಳಿದ್ರೆ ಬರೀ ವೈಎಸ್ಟಿ ಅಲ್ಲ ವಿಎಸ್ಟಿನೂ ಕೂಡ ಇದೆ ಏನು ವಿಎಸ್ಟಿ ಅಂತ ಹೇಳಿದ್ರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಟ್ಯಾಕ್ಸ್ ಸಿದ್ದರಾಮಯ್ಯ ಅವರು ಟ್ಯಾಕ್ಸ್ ಅನ್ನ ಹಾಕಿರೋದನ್ನ ಕೇಂದ್ರದಲ್ಲಿ ವೇಣುಗೋಪಾಲ್ ಅವರು ತೆಗೆದುಕೊಳ್ತಾ ಇದ್ದಾರೆ ವೈಎಸ್ಟಿ ತೆರಿಗೆ ಸಂಗ್ರಹ ಅಂತ ಹೇಳಿದಂತ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಂಥವರು ಅವರ ತಂದೆ ದೇವೇಗೌಡರು ಪ್ರಧಾನಿ ಆಗಿದ್ರು ಅಂತಹ ಕುಟುಂಬದಿಂದ ಬಂದು ಇಂತಹ ಹೇಳಿಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ರಚನೆಯಿಂದ ಕುಮಾರಸ್ವಾಮಿ ಹತಾಶರಾಗಿದ್ದಾರೆ ಅಂತ ಉಗ್ರಪ್ಪ ಲೇವಡಿ ಮಾಡಿದ್ರು ಇನ್ನು ಸಚಿವ ಎಚ್ ಕೆ ಪಾಟೀಲ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಚಾರಕ್ಕಾಗಿ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸರ್ಕಾರವನ್ನು ನಡೆಸಿದಂಥ ಅನುಭವ ಇದೆ ಕುಮಾರಸ್ವಾಮಿ ಅಣ್ಣನವರು ಹಿರಿಯರು ರಾಜಕೀಯ ಮುತ್ಸದ್ದಿಗಳು ಅವರು ಏನು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಸರ್ಕಾರ ಈಗ ಒಂದು ತಿಂಗಳ ಆಗಿದೆ ಒಂದು ತಿಂಗಳ ನಾಲ್ಕೈದು ದಿನ ಆಗಿದೆ ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಬಿಡಿ ಜನರು ಬಹಳಷ್ಟು ಆಶಾಭಾವನೆ ಇಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಈಗಲೇ ನೀವು ಇಲ್ಲದನ್ನ ಆರೋಪ ಮಾಡ್ತಾ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೇನೆ ಆರೋಪವನ್ನು ನಾವು ಈ ಸಂದರ್ಭದಲ್ಲಿ ಸರ್ವೇ ಸಗಟವಾಗಿ ಅಂಥ ಯಾವುದೇ ತಪ್ಪು ಕೆಲಸಗಳು ನಮ್ಮ ಸರ್ಕಾರದಿಂದ ನಡೆದಿಲ್ಲ ಮಾಧ್ಯಮ ಖುಷ್ ಮಾಡೋಕ್ಕೆ ಒಂದು ಸುದ್ದಿ ಮಾಡೋಕ್ಕೆ ಏನೋ ಒಂದು ಮಾತು ಹೇಳಿರ್ಬೋದು ಅವರು ಆದರೆ ಅದೆಲ್ಲ ಸತ್ಯಕ್ಕೆ ದೂರವಾದದ್ದು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ವದಂತಿಗೆ ಸ್ವತಃ ಮಾಧುಸ್ವಾಮಿ ಅವರು ತೆರೆ ಎಳೆದಿದ್ದಾರೆ ನಾನೇ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡಿದಂಥವನು ನಾನು ಆ ಪಕ್ಷಕ್ಕೆ ಸೇರ್ತೀನ ಇಡೀ ಜೀವಮಾನದಲ್ಲಿ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದವನು ನಾನು ನನಗೇನ್ರಿ ಕಾಂಗ್ರೆಸ್ಗೆ ಹೋಗುವಂಥ ದುಸ್ಥಿತಿ ಬಂದಿರುವಂಥದ್ದು ಅಂತ ಪ್ರಶ್ನೆ ಮಾಡಿದರು ಚುನಾವಣೆಯಲ್ಲಿ ಅವ್ರು ಸೋತಾರೆ ಮುಗದೇ ಹೋಯ್ತು ಅಂತ ಎಲ್ಲ ನಮ್ಮ ಪಾರ್ಟಿಗೆ ಬಂದ್ಬಿಟ್ರ ನಾವು ನನಗೆ ಅವ್ರ ಪಾರ್ಟಿಗೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಹೋಗ್ತಾರಂತೆ ಕಾಂಗ್ರೆಸ್ ಗೊತ್ತಿರೋದು ನನಗೇನೆ ಬರುತ್ತೆ ಅಂತ ದುಸ್ಥಿತಿ ಕಾಂಗ್ರೆಸ್ ಹೋಗೋದು ಇಡೀ ಶಿವಮೊಗ್ಗ
ವಿರೋಧ ಮಾಡ್ಕೊಂಡ್ ಬಂದಿರೋ ನಾವು, ನಾನೇನು ನಾಳೆ ಪಾಲಿಟಿಕ್ಸ್ ಮಾಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಎಂ ಎಲ್ ಎ ಆಗು ಅಂತ ಹೇಳಿ ಬಿಟ್ಟಿರ್ಲಿಲ್ಲ. ಚುನಾವಣೆಯಲ್ಲಿ ಅವ್ರು ಸೋತ